ಬೆಡಕಿಹಾಳದಲ್ಲಿ ಅಬ್ಬರದ ಮಳೆಯಲ್ಲೂ ಅದ್ದೂರಿಯಿಂದ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಅಶ್ವ ಗಜಪಡೆ ನೃತ್ಯದ ನಡುವೆ ವಿವಿಧ ವಾದ್ಯಗಳೊಂದಿಗೆ 40,000 ಭಕ್ತರಿಂದ ಸಿದ್ದೇಶ್ವರ ದರ್ಶನ ಮೈಸೂರಿನ ನಂತರ ದ್ವಿತೀಯ ಸ್ಥಾನದಲ್ಲಿ ಜರುಗುವ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ದಸರಾ ಉತ್ಸವ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಸೇರಿದಂತೆ ಸಕಲ ರಾಜ್ಯಗಳಿಗೂ ಜನಜನಿತ ಘಟಸ್ಥಾಪನೆಯಿಂದ ಬರೊಬ್ಬರಿ 11 ದಿನಗಳವರೆಗೆ ನಡೆಯುವ ದಸರಾ ಉತ್ಸವದಲ್ಲಿ ವಿಜಯದಶಮಿಯಂದು ನಡೆಯುವ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಅತ್ಯಂತ ಮಹತ್ವದ್ದಾಗಿದ್ದು ಗುರುವಾರದಂದು ಮಧ್ಯಾಹ್ನ 3 ಗಂಟೆಗೆ ನಡೆದ ಪಲ್ಲಕ್ಕಿ ಉತ್ಸವದಲ್ಲಿ ಕರಡಿ ಮಜಲು ಜಾಂಜ್ ಪಥ ಕರ್ಬಲ್ ತಮಟೆ ವಾದನ ಹಲಗಿ ವಾದನ ವೀರಗಾಸೆ ಬ್ಯಾಂಡ್ ವಾದ್ಯದೊಂದಿಗೆ ಸಿದ್ದೇಶ್ವರ ಮಂದಿರದಿಂದ ಪ್ರಾರಂಭಗೊಂಡ ಪಲ್ಲಕ್ಕಿ ಉತ್ಸವ ನೆರೆದಿದ್ದ 40,000 ಕ್ಕೂ ಅಧಿಕ ಭಕ್ತರ ಕಣ್ಮನ ಸೆಳೆಯಿತು ಗ್ರಾಮದ ಪ್ರಮುಖ ಬೀದಿಗಳಿಂದ ಹೊರಟ ಪಲ್ಲಕ್ಕಿಯು ಮುಖ್ಯ ರಸ್ತೆಯ ಹನುಮಾನ್ ಮಂದಿರ ಹತ್ತಿರ ಆಗಮಿಸುತ್ತಿದ್ದಂತೆ 3:35 ಕ್ಕೆ ಮಳೆರಾಯನ ಅಬ್ಬರ ಹೆಚ್ಚಿಸಿ ಇಡೀ ದಸರಾ ಉತ್ಸವಕ್ಕೆ ವದ್ದೆ ಮಾಡಿದ ಸುಮಾರು 45 ನಿಮಿಷಗಳ ಕಾಲ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ಮನೆ ಸೇರುವ ಪ್ರಸಂಗ ಬಂದು ತಗಿತು ಆದರೆ ರಭಸದ ಮಳೆಗೆ ಬಗ್ಗದೆ ಪಲ್ಲಕ್ಕಿ ಹೊತ್ತ ಭಕ್ತರು ವದ್ದೆಯಾಗಿದ್ದರು ಉತ್ಸವ ಮೂರ್ತಿಯ ಪಲ್ಲಕ್ಕಿಯೊಂದಿಗೆ ಗುಜರಿಕಟ್ಟೆ ನದಿಕಟ್ಟೆ ಶಾಂತಿನಗರ್ ಸರ್ಕಲ್ ದಲಿತರ ಕಟ್ಟೆ ಸರ್ಕಾರ ವಾಡೆಯೊಂದಿಗೆ ನಿರಂತರ 16 ಗಂಟೆಗಳ ನಂತರ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಸಿದ್ದೇಶ್ವರ ಮಂದಿರ ಪ್ರವೇಶಿಸಿತು ಹಾಗಾದ್ರೆ ಬನ್ನಿ ವೀಕ್ಷಕರೇ ಅಬ್ಬರದ ಮಳೆಯ ಮಧ್ಯೆಯೂ ಅದ್ದೂರಿಯಿಂದ ನಡೆದ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವದ ಸುಂದರ ದೃಶ್ಯಗಳನ್ನು ಸತ್ಯಂ ವಾಹಿನಿಯಲ್ಲಿ ನೋಡೋಣ ಬನ್ನಿ ಮಧ್ಯಾಹ್ನ 3 ಗಂಟೆಗೆ ಮಂದಿರದಿಂದ ಹೊರಟ ಸಿದ್ದೇಶ್ವರ ದೇವರ ಪಲ್ಲಕ್ಕಿಯು ಗ್ರಾಮದ ಪ್ರಮುಖ ಬೀದಿಗಳಿಂದ ದೂದ್ ಗಂಗಾ ನದಿ ದಡದಲ್ಲಿರುವ ಕಟ್ಟೆಗೆ ಮೊದಲು ಭೇಟಿ ನೀಡಿದಾಗ ಅಲ್ಲಿ ಭಕ್ತರಿಂದ ಬಂಗಾರ ಬನ್ನಿ ಹಂಚಲಾಯಿತು ಅದನಂತರ ಶಾಂತಿನಗರ ವೃತ್ತದಲ್ಲಿನ ಕಟ್ಟೆಗೆ ಭೇಟಿ ನೀಡಿದಾಗ ಶಮನೇವಾಡಿ ಸದಲ್ಗಾ ಗ್ರಾಮಗಳ ಭಕ್ತರಿಂದ ಪೂಜೆ ಪ್ರಸಾದ ನೀಡಿ ದರ್ಶನ ಪಡೆದರು ಅಲ್ಲಿಂದ ಪಲ್ಲಕ್ಕಿಯು ದಲಿತರ ಸಮಾಜದ ಕಟ್ಟೆಗೆ ಭೇಟಿ ನೀಡಿ ತದನಂತರ ಇನಾಮದಾರ್ ವಾಡಿಯಲ್ಲಿನ ಕಟ್ಟೆಗೆ ನಂತರ ರಾತ್ರಿ 1:30 ಸುಮಾರಿಗೆ ಕೆರೆ ಕಟ್ಟೆಗೆ ಭೇಟಿ ನೀಡಿದಾಗ ಸಿಡಿಮದ್ದಿನ ಕಾರ್ಯಕ್ರಮ ನಡೆಯಿತು ಆಕಾಶದಲ್ಲಿ ಸ್ಫೋಟಿಸುವ ವರ್ಣರಂಜಿತ ಸಿಡಿಮದ್ದುಗಳ ಕೆರೆಯಲ್ಲಿ ದೋಣಿ ತಿರುಗುವ ಚಕ್ರಗಳು ಗೋಕಾಕ ಜಲಪಾತ ರಾಮ ರಾವಣರ ಯುದ್ಧ ಸೇರಿದಂತೆ ವಿವಿಧ ರೂಪದಲ್ಲಿ ಅದರಲ್ಲೂ ಆಕಾಶಕ್ಕೆ ಹಾರುವ ವರ್ಣರಂಜಿತ ಬಾಣಗಳು ನೋಡುಗರ ಕಣ್ಮನ ಸೆಳೆದವು ಅಲ್ಲಿಂದ ನೇರವಾಗಿ ಗುಜರಿಕಟ್ಟೆಗೆ ಬರುವ ಪಲ್ಲಕ್ಕಿಯ ಎದುರು ಸಿದ್ದೇಶ್ವರ್ ಬ್ಯಾಂಡ್ ಕಂಪನಿಯಿಂದ ಮೆಲುಕು ಹಾಕುವ ಹಳೆಯ ಹೊಸ ಚಿತ್ರಗೀತೆಗಳು ಭಕ್ತರ ಮನ ತಣಿಸಿದವು ಬೆಳಿಗ್ಗೆ 8 ಗಂಟೆಗೆ ಮಂದಿರ ಪ್ರವೇಶಿಸಿದ್ದ ಪಲ್ಲಕ್ಕಿಯು ಮಂದಿರದ ಎದುರು ಆಗಮಿಸುತ್ತಿದ್ದಂತೆ ಚೌಗುಲೆ ಮನೆತನದ ಮುತ್ತೈದೆಯರಿಂದ ಆರತಿ ಬೆಳಗಿ ಮಂದಿರಕ್ಕೆ ಪಲ್ಲಕ್ಕಿಯನ್ನ ಬರಮಾಡಿಕೊಳ್ಳಲಾಯಿತು ಉತ್ಸವ ಕಾಣಲು ಸುತ್ತಮುತ್ತಲಿನ 10 ಹಳ್ಳಿಗಳಿಂದ 40,000 ಅಧಿಕ ಭಕ್ತರು ಆಗಮಿಸಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ